ಪಬ್ಲಿಕ್ ಟಿ ವಿಯವರು ಕಳೆದ 5 ವರ್ಷಗಳಿಂದ ವಿದ್ಯಾಪೀಠ ಅನ್ನೋ ಕಾರ್ಯಕ್ರಮ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಾಲೇಜಿ ಮಕ್ಕಳಿಗೆ ಮತ್ತು ಇನ್ಸ್ಟಿಟ್ಯೂಷನ್ಸ್ಗೆ ಒಂಥರ ಲಿಂಕ್ ತಂದಿದ್ದಾರೆ, ತರ್ತಾ ಇದ್ದಾರೆ ಕೂಡ. ನಾವು ರೇವಾ ಯೂನಿವರ್ಸಿಟಿಯಿಂದ ಪ್ರತಿ ಸಲ ಕೂಡ ಭಾಗವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ಇರೋ ಕೋರ್ಸ್ಗಳು ನಾವು ಡೆಂಟಲ್ ಮೆಡಿಕಲ್ ಬಿಟ್ಟು ಬಾಕಿ ಎಲ್ಲ ಕೋರ್ಸ್ಗಳು ನಮ್ಮಲ್ಲಿದೆ. ನಾನು ಹೆಚ್ಚಿಗೆ ಟೈಮ್ ತೊಗೊಳೋದಿಲ್ಲ ಇದರ ಡೀಟೇಲ್ ಹೇಳೋಕ್ಕೆ. ಅವ್ರು ಮಾಡ್ತಿರೋ ಈ ಕೊಡುಗೆ ಇದೆಯಲ್ಲ, ಇದು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಇನ್ಸ್ಟಿಟ್ಯೂಷನ್ಸ್ಗೆ ಈ ಥರ ಬ್ರಿಡ್ಜ್ ಕ್ರಿಯೇಟ್ ಮಾಡಿ ಅವ್ರು ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ. ನಾನು ಇದರಲ್ಲಿ ನಮ್ಮವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ, ಇದನ್ನು ಮಾತ್ರ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ನಮ್ಮವರು ಅಲ್ಲಿ ಇರಲೇಬೇಕು. ನಾನು ಕೂಡ ಅಲ್ಲಿ ಇರ್ತೇನೆ. ಈ ಅಕಸ್ಮಾತ್ ಏನಾದರೂ ಅಲ್ಲಿ ಪೇರೆಂಟ್ಸೋ ಸ್ಟೂಡೆಂಟ್ಸೋ ನಾನಿದ್ದಾಗ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನಾನು ಕೂಡ ನಿಮಗೆ ಕ್ಲಾರಿಫೈ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ನಮ್ಮವರೆಲ್ಲ ನಮ್ಮ ಸ್ಟಾಲಲ್ಲಿ ಇರ್ತಾರೆ, ಹೊರಗಡೆನೂ ಇರ್ತಾರೆ. ನಾವು ಅವರಿಗೆ ಪೂರ್ತಿ ಸಹಕಾರ ಕೊಡ್ತೀವಿ. ಅಂದರೆ ನಾನು ಹೇಳ್ತಿರೋದು ಮಕ್ಕಳಿಗೆ ಪೋಷಕರಿಗೆ, ನಾವು ಪಬ್ಲಿಕ್ ಟಿ ವಿ ಅವ್ರಿಗೆ ಏನು ಮಾಡಬೇಕು ಹೇಗೆಲ್ಲ, ಅವರೇ ಒಂಥರ ಅವರು ಪಯನೀರ್ಸಿ ಇದರಲ್ಲಿ. ನಮಗೆ ಕೂಡ ತುಂಬಾ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತು ನಾವು ರೇವಾ ಈ ರೀತಿ ಬೆಳೆದಿದೆ ಅಂತಂದರೆ ಅವ್ರ ಸಪೋರ್ಟಿಂದ ನಾವು ಬೆಳೆದಿದ್ದೀವಿ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಜೂನ್ 24, 25, 26 ನಡೀತಾ ಇದೆ. ಇದು ಮಕ್ಕಳು ಮತ್ತು ಇನ್ಸ್ಟಿಟ್ಯೂಷನ್ಸು ಮತ್ತು ಪೇರೆಂಟ್ಸ್ಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಇದು. ಇದನ್ನು ಉಪಯೋಗಿಸ್ಕೊಳ್ಳಿ. ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಅವರು ಇರ್ತಾರೆ ನಮ್ಮ ಜೊತೆ ಕಲ್ಲಿ. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ.